ಭಾರತದಲ್ಲಿ ಅನೇಕ ಪುರಾಣ ಕಥೆಗಳಿವೆ ಆದರೆ ಈ ಕಥೆಗಳಿಗೆ ಸಂಬಂಧಪಟ್ಟಂತೆ ಕುರುಹುಗಳಿರುವಂತ ಜಾಗಗಳಲ್ಲಿ ಈ ಪುರಾಣದ ಕಥೆಗಳು ನಡೆದಿರುವಂತ ಜಾಗಗಳಲ್ಲಿ ಇದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಎಲ್ಲಿದೆ ಇದನ್ನೇ ತಿಳಿಸುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ ನಮಸ್ಕಾರ ಗೆಳೆಯರೇ ಇವತ್ತು ಮತ್ತೊಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಇದು ಮಾರ್ಕಂಡೇಶ್ವರ ದೇವಸ್ಥಾನದ ಕಥೆಯನ್ನ ನಿಮ್ಮ ಮುಂದೆ ಹೇಳ್ತೀನಿ ಸ್ಥಳದ ಬಗ್ಗೆಯೂ ಕೂಡ ಹೇಳ್ತೀನಿ ಆ ಜಾಗಕ್ಕೆ ಹೋಗೋದು ಹೇಗೆ ಅನ್ನುವಂಥದ್ದನ್ನು ಕೂಡ ಮಾಹಿತಿ ಕೊಡ್ತೀನಿ ಒಂದು ದಿನದ ಪ್ರವಾಸಕ್ಕೆ ಅತ್ಯಂತ ಒಳ್ಳೆಯ ಜಾಗ ಹೋಗಿ ಬರಬಹುದು ಸೊ ಇದು ಮಾರ್ಕಂಡೇಶ್ವರ ದೇವಸ್ಥಾನ ಕೋಲಾರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಸ್ವತಃ ಶಿವನೇ ಪ್ರತ್ಯಕ್ಷನಾಗಿ ಮಾರ್ಕಂಡೇಶ್ವರನಿಗೆ ಚಿರಂಜೀವಿಯಾಗು ಅಂತ ಹೇಳಿ ವರವನ್ನು ಕೊಟ್ಟಂಥ ಜಾಗ ಇದು ತುಂಬ ಅದ್ಭುತವಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ಥಳದ ಮಹಿಮೆ ಮತ್ತು ಅಲ್ಲಿರುವಂಥ ಕುರುಹುಗಳು ಕೂಡ ಇದೆ ಮಕ್ಕಳಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಿ ಸೊ ಮಾರ್ಕಂಡೇಯ ಬೆಟ್ಟ ಇದರ ತಪ್ಪಲಿನಲ್ಲೇನೆ ಒಕ್ಕಲೇರಿ ಗ್ರಾಮ ಅಂತ ಇದೆ ಇದು ಸಾಕಷ್ಟು ಪ್ರಾಚೀನ ಸ್ಥಳ ಕೂಡ 8ನೇ ಶತಮಾನದ ಬಾದಾಮಿ ಚಾಲುಕ್ಯರ ದೊರೆ ಕೀರ್ತಿವರ್ಮನ ತಾಮ್ರ ಫಲಕದ ಶಾಸನಗಳಿಂದ ಈ ಸ್ಥಳ ತುಂಬ ಮಹತ್ವವನ್ನು ಪಡ್ಕೊಂಡಿದೆ ಇದನ್ನ ಒಕ್ಕಲೇರಿ ಶಾಸನಗಳು ಅಂತ ಕೂಡ ಕರೀತಾರೆ ಈ ಶಾಸನಗಳು ಶೋಷಣೆಗಳನ್ನು ದಾಖಲಿಸುತ್ತವೆ ಮತ್ತು ಹತ್ತಿರದ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ ಕೀರ್ತಿವರ್ಮ ಅವರ ಹೊಗಳಿಕೆಯನ್ನು ಹಾಡುತ್ತವೆ ಸೊ ಮಾರ್ಕಂಡೇಶ್ವರ ಬೆಟ್ಟದ ಮೇಲ್ಭಾಗದಲ್ಲಿ ಒಕ್ಕಲೇರಿ ಗ್ರಾಮದ ಹಿಂಭಾಗದಲ್ಲೇನೆ ಈ ಮಾರ್ಕಂಡೇಶ್ವರ ದೇವಸ್ಥಾನ ಇರೋದು ಇದನ್ನ ವಿಜಯನಗರ ಶೈಲಿಯಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ ಸೊ ಇಲ್ಲಿ 2 ಅರ್ಧ ಮಂಟಪಗಳಿದೆ ಗರ್ಭಗೃಹವನ್ನು ಹೊಂದಿದೆ ಸೊ ಈ ದೇವಸ್ಥಾನಕ್ಕೆ ಅತ್ಯಂತ ಹೆಚ್ಚಿನ ರೀತಿಯಾದಂಥ ಮಹತ್ವವನ್ನು ಕೊಡಬೇಕಾಗಿತ್ತು ನಮ್ಮ ಪುರಾತತ್ವ ಇಲಾಖೆಯು ಕೂಡ ಇಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿತ್ತು ಜೊತೆಗೆ ಮುಜರಾಯಿ ಇಲಾಖೆ ಕೂಡ ಮಹತ್ವವನ್ನು ಕೊಡಬೇಕಾಗಿತ್ತು ಅದರ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಇನ್ನೂ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗಿತ್ತು ಬಟ್ ಇದು ಆ ಊರಿಗೆ ಮಾತ್ರ ಸೀಮಿತವಾಗಿದೆ ಅನ್ನೋ ರೀತಿಯಲ್ಲೇ ಆಗ್ಬಿಟ್ಟಿದೆ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದರೆ ಪ್ರವಾಸಕ್ಕೆ ತುಂಬ ಹೆಚ್ಚಿನ ಅನುಕೂಲಗಳಾಗುತ್ತೆ ಜನರಿಗೂ ಕೂಡ ಇಲ್ಲಿ ಬರೋದಕ್ಕೆ ಇನ್ನೂ ಸುಲಭವಾಗುತ್ತೆ ಇದರ ಬಗ್ಗೆ ಹೆಚ್ಚಿನ ಜನರಿಗೆ ಮಾಹಿತಿ ಇಲ್ಲ ಏನಿದು ಏನು ಅಂತ ಹೇಳಿ ಕೇವಲ ದೇವಸ್ಥಾನ ಅದೊಂದು ಊರಲ್ಲಿ ಇದೆ ಅನ್ನೋ ರೀತಿಯಲ್ಲಿದೆ ಸೊ ಹಾಗಾಗಿ ಅದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ತಿಳ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಕೂಡ ತಿಳಿಸಿ ನಾವೆಲ್ಲ ಕಥೆಗಳನ್ನು ಕೇಳಿರ್ತೀವಿ ಮಾರ್ಕಂಡೇಯನ ವಿಚಾರದಲ್ಲಿ ಮಾರ್ಕಂಡೇಯ ಪುರಾಣದ ಬಗ್ಗೆ ಏನಿದು ಏನು ಅಂತ ಹೇಳಿ ಸೊ ಮೂವಿ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಬಂದಾಗಿದೆ ಆದರೆ ಎಲ್ಲಿ ಈ ಸ್ಥಳ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ನಿಮಗೆ ಆ ಸ್ಥಳವನ್ನು ತೋರಿಸ್ತಾ ಇದ್ದೀನಿ ದೃಶ್ಯಗಳ ಸಮೇತವಾಗಿ ಮಾಹಿತಿಯನ್ನು ಕೊಡ್ತೀನಿ ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಿಮಗೊಂದು ಮಾಹಿತಿಯನ್ನು ಕೊಟ್ಟಿದ್ದೆ ಅದು ಲವಕುಶ ತೊಟ್ಟಿಲು ಕಲ್ಲಿನ ತೊಟ್ಟಿಲಿನ ಬಗ್ಗೆ ಸೊ ಅದರ ಪಕ್ಕದಲ್ಲೇ ಇರೋದು ಈ ಮಾರ್ಕಂಡೇಶ್ವರನ ಬೆಟ್ಟ ಮಾರ್ಕಂಡೇಶ್ವರ ದೇವಸ್ಥಾನ ಏನಿದರ ಹಿನ್ನೆಲೆ ಪುರಾಣದಲ್ಲಿ ಉಲ್ಲೇಖ ಏನಿದೆ ಶಿವ ಹೇಗೆ ಪ್ರತ್ಯಕ್ಷ ಆದ ಅನ್ನುವಂಥದ್ದನ್ನು ನಿಮಗೆ ಅದರ ಕಥೆಯನ್ನ ಹೇಳ್ತೀನಿ ಹೇಳಿ ಅಲ್ಪಶಲ ಮಾರ್ಕಂಡೇ ಹುಡ್ತಾನೆ ದೀರ್ಘಶಮಕ ಪಕ್ಕ ಅಲ್ಪಶಮಕ ವರ ಕೇಳ್ಕೊಂತಾನೆ ಅಲ್ಪಶಲ ಕೊಡ್ತಾನೆ ಮಗ ಚೆನ್ನಾಗಿರ್ತಾನೆ ಅಲ್ಪಶಲ ಹೋಗ್ತಾನೆ ತಂದೆ ಗೊತ್ತು ತಾಯಿ ಹೇಳಿರಲ್ಲ ಯಮ ಧರ್ಮ ಜಪಡ್ತಾನೆ ಪಾಶ ಯಮ ಪಾಶ ಆಗ್ತಾನೆ ಮತ್ತು ಚೆನ್ನಾಗಿ ಕಾಣಿಸ್ತಾರೆ ನಮಗೆ ಕಾಣಿಸಲ್ಲ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಕೆಳಗಡೆ ಇತ್ತು ಹೈಕ್ ಮಾಡ್ಬಿಟ್ರು ದೇವಸ್ಥಾನ ಹೈಕ್ ಮಾಡ್ಬಿಟ್ರು ಮಾರ್ಕಂಡೇ ನಡೆದ ಸ್ಥಳ ಜಾಗ ಅವೇ ಕೊಟ್ಟಿರೋ ಜಾಗ ಮಾರ್ಕಂಡೇಯನಿಗೆ ಮಾರ್ಕಂಡೇ ಜಾಗ ಮಾರ್ಕಂಡೇಯ ತಪಸ್ಸು ಮಾಡಿದಂತ ಜಾಗ ವರ ಸಿಕ್ಕಿದ್ದು ಇಲ್ಲೇ ದೇವ್ರ ದರ್ಶನ ಕೊಟ್ಟಿದ್ದಿಲ್ಲೇ ಪುರಾಣದಲ್ಲಿ ಉಲ್ಲೇಖ ಇರೋ ರೀತಿಯಲ್ಲಿ ಮೃಕಂಡು ಅನ್ನುವಂಥ ಮಹರ್ಷಿಗಳಿರ್ತಾರೆ ಅವರಿಗೆ ಮದುವೆಯಾಗಿ ಬಹಳ ವರ್ಷ ಆದರೂ ಕೂಡ ಮಕ್ಕಳಾಗಿರೋದಿಲ್ಲ ಇದರಿಂದ ದುಃಖಗೊಂಡಂತಹ ಮೃಕಂಡು ಮಹರ್ಷಿಗಳು ಪರಮೇಶ್ವರರ ಕುರಿತು ಘೋರವಾದ ತಪಸ್ಸನ್ನು ಮಾಡ್ತಾರೆ ಅವರ ತಪಸ್ಸಿಗೆ ಮೆಚ್ಚಿ ಈಶ್ವರ ಪ್ರತ್ಯಕ್ಷನಾಗಿ ಮೃಕಂಡು ನಿನ್ನ ಭಕ್ತಿಗೆ ನಾನು ಒಲಿದಿದ್ದೀನಿ ಏನು ನಿನಗೆ ವರಬೇಕು ಅಂತ ಕೇಳ್ತಾರೆ ನನಗೆ ಮಕ್ಕಳಾಗಿಲ್ಲ ನನಗೆ ಮಗುವನ್ನು ಕರುಣಿಸು ಅಂತ ಕೇಳ್ತಾರೆ ಅದಕ್ಕೆ ಈಶ್ವರ ಹೇಳ್ತಾರೆ ನಿನಗೆ ಮಂದಬುದ್ಧಿಯ 100 ವರ್ಷ ಬದುಕುವ ಮಗ ಬೇಕು ಅಥವಾ 16 ವರ್ಷ ಬಾಳುವಂತಹ ಅಲ್ಪಾಯುಧಿ ಸುಜ್ಞಾನಿ ಮಗ ಬೇಕು ಅಂತ ಕೇಳ್ತಾರೆ ಸೊ ಮೃಕಂಡು ಮಹರ್ಷಿಗಳು ಹೇಳ್ತಾರೆ ದೇವ ಮೂರ್ಖನಾಗಿ ಬದುಕುವ ಸಂತಾನ ಬೇಡ ಅಲ್ಪಾಯುವಾದರೂ ಕೂಡ ಚಿಂತೆ ಇಲ್ಲ ಸುಜ್ಞಾನಿಯಾಗಿ ಬಾಳುವ ಮಗನನ್ನೇ ನನಗೆ ಅನುಗ್ರಹಿಸು ಅಂತ ಬೇಡಿಕೊಳ್ತಾರೆ ಶಿವನ ವರಪ್ರಸಾದದಿಂದ ಮೃಕಂಡು ದಂಪತಿಗಳಿಗೆ ಮುದ್ದಾದ ಬಾಲಕ ಜನಿಸ್ತಾನೆ ಅವನಿಗೆ ಮಾರ್ಕಂಡೇಯ ಅಂತ ನಾಮಕರಣ ಮಾಡ್ತಾರೆ ಮಾರ್ಕಂಡೇಯ ಅತ್ಯಂತ ತೇಜಸ್ವಿಯಾಗಿ ಬೆಳೀತಾನೆ ಚಿಕ್ಕಂದಿನಿಂದಲೇ ವೇದಶಾಸ್ತ್ರ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿ ಬುದ್ಧಿವಂತನಾಗ್ತಾನೆ ಮಹಾ ಶಿವಭಕ್ತ ಕೂಡ ಆಗ್ತಾನೆ ಆದರೆ ಅವನಿಗೆ 16ನೇ ವಯಸ್ಸು ಆಗ್ತಾ ಇದ್ದಂಗೆನೆ ತಂದೆ ತಾಯಿ ತುಂಬ ಬೇಸರದಲ್ಲಿ ನೋವನ್ನು ಉಂಟು ಮಾಡಿಕೊಂಡು ಅಳತಾ ಕೂತಿರ್ತಾರೆ
ಆಗ ಯಾಕೆ ಅಳುತ್ತಿದ್ದೀರಿ ಅಂತ ಮಾರ್ಕಂಡೇಯ ಅವರನ್ನು ಆಶ್ಚರ್ಯದಿಂದ ಕೇಳಿರ್ತಾನೆ. ಬಹಳ ಸಮಯದ ನಂತರ ಮೃಕಂಡು ಮಹರ್ಷಿಗಳು ನಿಜ ಸಂಗತಿಯನ್ನು ಹೇಳ್ತಾರೆ. ಅದನ್ನು ಕೇಳಿ ಮಾರ್ಕಂಡೇಯ ಹೆದರೋದಿಲ್ಲ, ಬದಲಾಗಿ ತಂದೆಯ ಪಾದಕ್ಕೆ ನಮಿಸಿ, ಅಪ್ಪ ಈಶ್ವರನ ವರಪ್ರಸಾದದಿಂದ ನಾನು ಹುಟ್ಟಿದ್ದೇನೆ, ಅದೇ ದೇವರ ಹರಕೆಯಿಂದ ನಾನು ಸಾವನ್ನು ಜಯಿಸಿ ಬರ್ತೇನೆ, ಅಪ್ಪಣೆ ಕೊಡು ಅಂತ ಹೇಳಿ ಅರಣ್ಯದೊಳಗೆ ಹೊರಟು ಹೋಗ್ಬಿಡ್ತಾನೆ. ಅದಾದ ಮೇಲೆ ಪರ್ವತದ ತಪ್ಪಲೊಂದರಲ್ಲಿ, ಅದೇ ಜಾಗ ಇದು ಕೋಲಾರದಲ್ಲಿರುವಂತಹ ಈ ಮಾರ್ಕಂಡೇಯ ದೇವಸ್ಥಾನ, ಈ ಪರ್ವತದ ತಪ್ಪಲೊಂದರಲ್ಲಿ ಮಾರ್ಕಂಡೇಯ ಕುಳಿತು ಶಿವಲಿಂಗದ ಮುಂದೆ ತಪಸ್ಸನ್ನು ಮಾಡಲಾರಂಭಿಸ್ತಾನೆ. ಅವನ ತಪಸ್ಸಿನ ಮಹಿಮೆಗೆ ಭೂಮಿ ನಡುಗಲಾರಂಭಿಸುತ್ತೆ. ಅದೇ ವೇಳೆಗೆ ಅವನ ಆಯುಷ್ಯ ಮುಗಿದಿದ್ದರಿಂದ ಯಮದೂತ ಅವನನ್ನು ಕೊಂಡೊಯ್ಯಲು ಬರ್ತಾನೆ. ಆದರೆ ಅವನಿಗೆ ಮಾರ್ಕಂಡೇಯನ ಹತ್ತಿರ ಕೂಡ ಸುಳಿಯೋಕ್ಕಾಗೋದಿಲ್ಲ. ಅವನು ಯಮಧರ್ಮರಾಯನ ಬಳಿಗೆ ಹಿಂತಿರುಗಿ ನಿಜ ಸಂಗತಿಯನ್ನು ತಿಳಿಸ್ತಾನೆ. ಯಮಧರ್ಮನು ಅತ್ಯಂತ ಸಿಟ್ಟಿನಿಂದ ತಾನೇ ಅಲ್ಲಿಗೆ ಬರ್ತಾನೆ. ಆದರೆ ಶಿವಲಿಂಗವನ್ನು ಹಿಡಿದುಕೊಳ್ಳುತ್ತಂಥ ಮಾರ್ಕಂಡೇಯನ ಬಳಿಗೆ ಹೋಗೋಕೆ ಅವನ ಹತ್ರ ಸಾಧ್ಯ ಆಗೋದಿಲ್ಲ. ಆಗ ಯಮರಾಯ ಹೇಳ್ತಾನೆ, ಮಾರ್ಕಂಡೇಯ ಶಿವಲಿಂಗ ಬಿಟ್ಟು ಇತ್ತ ಬಾ, ನಿನ್ನ ಆಯುಷ್ಯ ಮುಗಿದೋಗಿದೆ ಅಂತ ಅಬ್ಬರಿಸ್ತಾನೆ. ಆಗ ಮಾರ್ಕಂಡೇಯ ಹೇಳ್ತಾನೆ, ನಾನು ನನ್ನ ದೇವರನ್ನ ಬಿಟ್ಟು ಬರೋದಿಲ್ಲ ಅಂತ ಹಠ ಹಿಡಿತಾನೆ. ಅದು ಹೇಗೆ ಬರೋದಿಲ್ಲವೋ ನೋಡ್ತೀನಿ ಅಂತ ಯಮ ತನ್ನ ಪಾಶವನ್ನ ಬೀಸ್ತಾನೆ ಅವನ ಮೇಲೆ. ಆ ಬೀಸಿದಂತಹ ಪಾಶ ಕೇವಲ ಮಾರ್ಕಂಡೇಯ ಅಷ್ಟೇ ಅಲ್ಲ, ಮಾರ್ಕಂಡೇಯ ತಬ್ಬಿದಂಥ ಶಿವನ ಲಿಂಗದ ಮೇಲೂ ಕೂಡ ಬೀಳುತ್ತೆ. ಇದರಿಂದ ಕೋಪಗೊಂಡಂತಹ ಈಶ್ವರ ಶಿವಲಿಂಗದಿಂದ ಆಚೆ ಬಂದು ಕೈಯಲ್ಲಿದ್ದಂಥ ತ್ರಿಶೂಲದಿಂದ ಮಗುವನ್ನ ರಕ್ಷಿಸಲು ಯಮನನ್ನ ಪಕ್ಕಕ್ಕೆ ತಳ್ಳಿ ಅವನನ್ನ ಕೊಂದೇ ಹಾಕ್ತಾನೆ. ಆ ದಿನದಿಂದ ಮಾರ್ಕಂಡೇಯನಿಗೆ ಮೃತ್ಯುಂಜಯ ಕಾಲಕಾಲ ಎಂಬ ಹೆಸರುಗಳು ಬರುತ್ತೆ. ತದನಂತರ ಇತರೆ ದೇವರುಗಳ ಕೋರಿಕೆಯ ಮೇರೆಗೆ ಶಿವನು ಯಮನಿಗೆ ಜೀವವನ್ನ ಪುನಃಸ್ಥಾಪಿಸ್ತಾನೆ. ನಂತರ ಈ ಭಕ್ತನ ಕಡೆಗೆ ತಿರುಗಿ ಅವನ ಧರ್ಮನಿಷ್ಠೆಯಿಂದ ಅವನು ಹೆಚ್ಚು ಸಂತೋಷ ಪಡ್ತಾನೆ. ಶಿವನು ಅವನಿಗೆ ಮರಣರಹಿತೆಯನ್ನ ಅನುಗ್ರಹಿಸ್ತಾನೆ. ಮಾರ್ಕಂಡೇಯನಿಗೆ ಹೇಳ್ತಾನೆ, ನಿನ್ನ ಪ್ರತಿಯೊಂದು ಆಸೆಯೂ ಕೂಡ ನೆರವೇರುತ್ತೆ, ಎಂದಿಗೂ ಕೂಡ ವಯಸ್ಸಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ, ಸೊ ಹಾಗಾಗಿನೇ ಹಿಂದೂ ಧರ್ಮದಲ್ಲಿ ಮಾರ್ಕಂಡೇಯನನ್ನ ಅಮರರಲ್ಲಿ ಒಬ್ಬರು ಅಂತ ಪರಿಗಣನೆ ಮಾಡ್ತಾರೆ. ಮಾರ್ಕಂಡೇಯ ಮಹಾನ್ ಚಿರಂಜೀವಿ ಅಂತ ಹೇಳ್ತಾರೆ. ಅವನು ದೇಹದೊಂದಿಗೆ ಶಾಶ್ವತವಾಗಿ ವಾಸಿಸುವವನು ಮತ್ತು ದೇಹವು ಯಾವಾಗಲೂ ಕೂಡ ಯೌವನವಾಗಿ ಸುಂದರವಾಗಿ ಸಂತನಾಗಿ ತನ್ನ ಯೋಗಶಕ್ತಿಯ ಕಾರಣದಿಂದಾಗಿ ಕಾಣಿಸಿಕೊಳ್ಳುತ್ತೆ ಅಂತ ಇದೆ. ಸೊ ಈ ಪುರಾಣದ ಕಥೆಯ ಪ್ರಕಾರ ಈ ದೇವಸ್ಥಾನದಲ್ಲಿ ಯಮನು ಹಾಕಿದಂತ ಪಾಶದ ಗುರುತು ಕೂಡ ಇದೆ. ಆದರೆ ಇದರ ಉದ್ಧಾರ ಮಾಡಕ್ಕೆ ಹೋಗಿ, ದೇವಸ್ಥಾನದ ಉದ್ಧಾರ ಮಾಡಕ್ಕೆ ಹೋಗಿ ಆ ಯಮನ ಪಾಶದ ಕುರುಹು ಏನಿದೆ ಅದನ್ನು ಕೂಡ ಮುಚ್ಚಿಬಿಟ್ಟಿದ್ದಾರೆ. ಅಷ್ಟೊಂದು ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ. ಆಮೇಲೆ ಶಿವಲಿಂಗದ ಮೇಲೆ ಮಾರ್ಕಂಡೇಯ ಹಿಡಿದಂತಹ ತನ್ನ ಬೆರಳುಗಳು ಕೂಡ ಮೂಡಿರುವಂಥದ್ದಿದೆ. ಸೊ ಅದು ನಿಮಗೆ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿರುವಂಥ ಈ ಕುರುಹುಗಳನ್ನು ಉಳಿಸಿಕೊಂಡು ಇದನ್ನು ಪ್ರವಾಸೋದ್ಯಮಕ್ಕೆ ಈ ಜಾಗವನ್ನು ಇಷ್ಟೊಂದಿಷ್ಟು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಬೇಕಾದಂಥ ಅಗತ್ಯತೆ ಇದೆ. ಆದರೆ ಯಾವುದಕ್ಕೂ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ ನಮ್ಮ ದೇಶದಲ್ಲಿರುವಂತಹ ದುಸ್ಥಿತಿ, ನಮ್ಮ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಹೆಚ್ಚಿನ ಇದಕ್ಕೆ ಮಹತ್ವವನ್ನು ಕೊಟ್ಟರೆ ಪ್ರವಾಸಕ್ಕೂ ಕೂಡ ಉಪಯೋಗವಾಗುತ್ತೆ, ಜನರಿಗೂ ಕೂಡ ಅನುಕೂಲವಾಗುತ್ತೆ, ನಮ್ಮ ಸ್ಥಳ ಮಹಿಮೆಯನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಅನುಕೂಲವಾಗುತ್ತೆ, ಪುರಾಣಗಳಿರುವಂಥದ್ದು ಎಲ್ಲಿದ್ದಾವೆ ಅನ್ನುವಂಥ ಕುರುಹುಗಳು ನಮಗೆ ಸಿಗುತ್ತೆ. ಹೀಗೆ ಮುಂದಿನ ಭಾರತದ ಭವಿಷ್ಯಕ್ಕೋಸ್ಕರ ಈ ನೆಲದಲ್ಲಿದ್ದಂತಹ ಈ ಎಲ್ಲ ಪುರಾಣದ ಕಥೆಗಳನ್ನು ಬಿಂಬಿಸುವಂಥ ಈ ಘಟನಾವಳಿಗಳಿರುವಂಥ ಕುರುಹುಗಳಿರುವಂಥ ಈ ಜಾಗಗಳಿಗೆ ತುಂಬ ಹೆಚ್ಚಿನ ಮಹತ್ವವನ್ನು ಕೊಡುವಂಥ ಅಗತ್ಯತೆ ಇದೆ. ಇಲ್ಲದೇ ಇದ್ದರೆ ಎಲ್ಲವೂ ಕೂಡ ನಶಿಸಿ ಹೋಗುತ್ತೆ. ಸ್ಥಳೀಯವಾಗಿ ಅಭಿವೃದ್ಧಿಯೂ ಆಗುತ್ತೆ, ಆರ್ಥಿಕವಾಗಿ ಊರುಗಳು ಕೂಡ ಬೆಳವಣಿಗೆ ಆಗುತ್ತೆ. ಇಲ್ಲದೇ ಇದ್ದರೆ ಎಲ್ಲವೂ ಕೂಡ ಉಚಿತ 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 ಅನ್ನೋ ರೀತಿಯಲ್ಲಾಗುತ್ತೆ. ಸೊ ಇಂಥವುಗಳಿಗೆ ಮಹತ್ವ ಕೊಟ್ಟರೆ ಧಾರ್ಮಿಕವಾಗಿಯೂ ಬೆಳವಣಿಗೆ, ಆರ್ಥಿಕವಾಗಿಯೂ ಬೆಳವಣಿಗೆ, ಅವುಗಳನ್ನು ಉಳಿಸುವಂಥ ಕೆಲಸವೂ ಕೂಡ ಹೆಚ್ಚಾಗುತ್ತೆ. ಸೊ ಈ ಬಗ್ಗೆ ಯೋಚನೆ ಮಾಡಿದರೆ ಒಳಿತು ಅನಿಸುತ್ತೆ ಅಲ್ವಾ? ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ.